ಭಿನ್ನರಾಶಿ ರೂಪದಲ್ಲಿರುವ ಸಂಖ್ಯೆಗಳು ಮತ್ತು ಅದರ ಗಾತನು ಸಹ ಭಿನ್ನರಾಶಿ ರೂಪದಲ್ಲಿ ಇರುವಂತಹ ಸಂಖ್ಯೆಗಳನ್ನು ಬಿಡಿಸುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇಪ್ಪತ್ತೈದು ಬೈ ಒಂಬತ್ತು ಅದರ ಗಾತ ಅರ್ಧ ಅಂತ ತೆಗೆದುಕೊಳ್ಳೋಣ ಇಲ್ಲಿ ಆಧಾರ ಸಂಖ್ಯೆಯನ್ನು ಗಮನಿಸಿ ಆಧಾರ ಸಂಖ್ಯೆಯನ್ನು ಸಹ ಭಿನ್ನರಾಶಿಯ ರೂಪದಲ್ಲಿದೆ ಗಾತ ಸೂಚಿಯನ್ನು ನೋಡಿ ಅಂದರೆ ಗಾತಾಂಕವನ್ನು ನೋಡಿ ಅದೂ ಸಹ ಭಿನ್ನರಾಶಿ ರೂಪದಲ್ಲಿದೆ ಇಂತಹ ಒಂದು ಸಂಖ್ಯೆಗಳನ್ನು ಬಿಡಿಸುವ ವಿಧಾನವನ್ನು ತಿಳಿಯೋಣ ಇಲ್ಲಿ ನೋಡಿ ಘಾತ ಅರ್ಧ ಆಗಿದೆ ಅಂದಿದ ತಕ್ಷಣ ನಮ್ಗೆ ಗೊತ್ತಾಯಿತು ಇದೇನಪ್ಪ ಅಂದರೆ ಇದು ವರ್ಗಮೂಲ ಹಾಗಾದರೆ ಆಧಾರ್ ಸಂಖ್ಯೆ ಏನಾದರೂ ಒಳಗಡೆ ಬರೀರಿ ಇಪ್ಪತ್ತೈದು ಬೈ ಒಂಬತ್ತು ಪ್ರತಿಯೊಂದಕ್ಕೂ ಪ್ರತ್ಯೇಕವಾಗಿ ವರ್ಗಮೂಲವನ್ನು ಅಪ್ಲೈ ಮಾಡಿ ವರ್ಗಮೂಲ ಇಪ್ಪತ್ತೈದು ಬೈ ವರ್ಗ ಮೂಲ ಒಂಬತ್ತು ನಮ್ಗೆ ಗೊತ್ತಿದೆ ಇಪ್ಪತ್ತೈದು ಒಂದು ವರ್ಗ ಸಂಖ್ಯೆ ಅದರ ವರ್ಗ ಮೂಲ ಐದು ಅಂದ್ರೆ ಇಪ್ಪತ್ತೈದರ ವರ್ಗ ಮೂಲ ಐದು ಒಂಬತ್ತು ಅನ್ನೋದು ಸಹ ಒಂದು ವರ್ಗ ಸಂಖ್ಯೆ ಅದರ ಒಂದು ವರ್ಗ ಮೂಲ ಮೂರು ಅಂದ್ರೆ ಇಪ್ಪತ್ತೈದು ಬೈ ಒಂಬತ್ತು ಅದರ ಗಾತ ಅರ್ಧ ಅದನ್ನು ಬಿಡಿಸಿದಾಗ ನಮಗೆ ಬಂದಂತಹ ಉತ್ತರ ಎಷ್ಟಪ್ಪ ಅಂದರೆ ಐದು ಬಾಗಿಸು ಮೂರು ಈಗ ಮತ್ತೊಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಈ ಐದು ಬಾಗಿಸು ಮೂರನ್ನ ಒಂದ್ಸರಿ ಗುಣಸ್ ನೋಡಿ ಇಷ್ಟೇ ಬರುತ್ತಾ ಅಂದ್ರೆ ಖಂಡಿತ ಬರುತ್ತೆ ಐದು ಬಾಗಿಸು ಮೂರು ಇಂಟು ಐದು ಬಾಗಿಸು ಮೂರು ಅಂದ್ರೆ ಐದೈದ ಇಪ್ಪತ್ತೈದು ಇಪ್ಪತ್ತೈದು ಬೈ ಒಂಬತ್ತು ಬಂತು ಅದರ ಒಂದು ವರ್ಗ ಅಂದ್ರೆ ಇದನ್ನೇ ಅಂತ ಬರೀಬಹುದು ಐದು ಬಾಗಿಸು ಮೂರರ ವರ್ಗ ಅಂತ ಬರೀಬಹುದು ವರ್ಗ ವರ್ಗ ಮತ್ತೆ ಇದನ್ನ ತೆಗೆದುಕೊಂಡಾಗ ಇದಕ್ಕೆ ನಾವು ಅದರ ಒಂದು ಬೇಸನ್ನ ಅಪ್ಲೈ ಮಾಡ್ಕೊಂಡಿದ್ದೀವಿ ಎಂದಾಗ ಏನಾಗುತ್ತೆ ಇದು ಇದು ಕ್ಯಾನ್ಸಲ್ ಆಗುತ್ತೆ ವರ್ಗ ವರ್ಗ ಮೂಲ ಕ್ಯಾನ್ಸಲ್ ಉತ್ತರ ಎಷ್ಟು ಬಂತು ಐದು ಬಾಗಿಸು ಮೂರು ಅಂದ್ರೆ ಇದು ಉತ್ತರಕ್ಕೆ ತಾಳೆ ಆಗಿದೆ ಈಗ ಮತ್ತೊಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ ಎಂಬತ್ತ ಒಂದು ಬೈ ಇನ್ನೂರ ಐವತ್ತ ಆರು ಎಂಬತ್ತೊಂದು ಬೈ ಇನ್ನೂರ ಐವತ್ತಾರು ಅದರ ಗಾತ ಮೈನಸ್ ಒಂದು ಬಾಗಿಸು ನಾಲ್ಕು ಅಂದರೆ ನಾಲ್ಕನೇ ಒಂದು ಈ ಲೆಕ್ಕವನ್ನು ಕೊಟ್ಟಿದ್ದಾನೆ ಇದು ಆಧಾರ ಸಂಖ್ಯೆ ಭಿನ್ನರಾಶಿ ರೂಪದಲ್ಲಿದೆ ಗಾತ ಸೂಚಿನೂ ಸಹ ಭಿನ್ನರಾಶಿ ರೂಪದಲ್ಲಿ ಆದರೆ ಇಲ್ಲಿ ಘಾತಸೂಚಿ ಸೂಚಿ ನೆಗೆಟಿವ್ ಆಗಿದೆ ಇಲ್ಲಿ ಘಾತಸೂಚಿ ಪಾಸಿಟಿವ್ ಇತ್ತು ಇಲ್ಲಿ ಗಾತ ಸೂಚಿ ನೆಗೆಟಿವ್ ಇದೆ ಈ ನೆಗೆಟಿವ್ ಘಾತಸೂಚಿಯನ್ನು ಪಾಸಿಟಿವ್ ಮಾಡಬೇಕಾದ್ರೆ ನಾವು ಇಂದಿನ ವಿಡಿಯೋದಲ್ಲೇ ನಾವು ಇದನ್ನು ತಿಳ್ಕೊಂಡಿದ್ದೇವೆ ಇದರ ಒಂದು ರೆಸಿಪ್ ರೋಕಲನ್ನು ಬರ್ಕೊಳ್ಬೇಕು ಇದರ ರೆಸಿಪ್ ಪ್ರೋಕಲನ್ನು ಬರ್ಕೊಂಡಾಗ ಅಂದರೆ ಇದರ ವಿಲೋಮವನ್ನು ಬರ್ಕೊಂಡಾಗ ನಮಗೆ ಋಣ ಸಂಖ್ಯೆ ಇರ್ತಕ್ಕಂಥ ಧನ ಜನಸಂಖ್ಯೆ ಆಗುತ್ತೆ ಅಂದರೆ ಎಂಬತ್ತೊಂದು ಬೈ ಇನ್ನೂರ ಐವತ್ತಾರರ ಒಂದು ರೆಸಿಪ್ಟ್ರೋಕಲ್ ಇನ್ನೂರ ಐವತ್ತಾರು ಬೈ ಎಂಬತ್ತ ಒಂದು ಅದರಗಾತ ಋಣ ಇದ್ದಿದ್ದು ಧನ ಆಯಿತು ನಾಲ್ಕನೇ ಒಂದು ಈಗ ಪ್ರತಿಯೊಂದಕ್ಕೂ ಪ್ರತ್ಯೇಕವಾಗಿ ಬಿಡಿಸ್ಕೊಳ್ಳೋಣ ಇನ್ನೂರ ಐವತ್ತ ಆರು ಅದರ ಗಾತ ನಾಲ್ಕನೇ ಒಂದು ಭಾಗಿಸು ಎಂಬತ್ತ ಒಂದು ಅದರ ಗಾತ ನಾಲ್ಕನೇ ಒಂದು ಅಂದರೆ ಫೋರ್ತ್ ರೂಟ್ ಇದನ್ನು ನಾವು ತೆಗೆದುಕೊಂಡಾಗ ಫೋರ್ತ್ ರೂಟ್ ಆಗುತ್ತೆ ಯಾವ ಸಂಖ್ಯೆ ಚತುರ್ಥ ಸಂಖ್ಯೆ ಅಂತ ನಾವು ನೋಡ್ಕೊಳ್ಬೇಕಾಗತ್ತೆ ಇದನ್ನು ಬಿಡಿಸ್ಕೊಳ್ಬೇಕು ಅಂತಂದಾಗ ಇನ್ನೂರ ಐವತ್ತಾರು ನಾವು ಸಾಮಾನ್ಯವಾಗಿ ನಾಲ್ಕರ ಮಗ್ಗೆಯಲ್ಲಿ ಹೋಗುತ್ತೆ ನಾಲ್ಕರ ಮಗ್ಗೆಯಲ್ಲಿ ಒಂದು ಸಾರಿ ಟ್ರೈ ಮಾಡೋಣ ನಾಲ್ಕು ನಾಲ್ಕಲಿ ಹದಿನಾರು ಹದಿನಾರು ನಾಲ್ಕಲಿ ಅರವತ್ತ ನಾಲ್ಕು ಅರವತ್ತ್ನಾಲ್ಕು ನಾಲ್ಕಲಿ ಇನ್ನೂರ ಐವತ್ತ ಆರು ಈ ಒಂದು ಇನ್ನೂರ ಐವತ್ತಾರು ಅಂತಕ್ಕಂಥದ್ದು ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಅಂದರೆ ಇದು ನಾಲ್ಕರ ಗಾತ ನಾಲ್ಕಾಯಿತು ಇನ್ನೂರ ಐವತ್ತಾರನ್ನು ನಾವೇನು ಬರಿಬೋದಪ್ಪ ಅಂದರೆ ಇನ್ನೂರ ಐವತ್ತಾರು ಅದನ್ನು ಮೊದಲನೇದಾಗಿ ಇದು ಫೋರ್ತ್ ರೂಟ್ ಆಯಿತು ಫೋರ್ತ್ ರೂಟ್ ಇನ್ನೂರ ಐವತ್ತಾರು ಡಿವೈಡೆಡ್ ಬೈ ಇದು ಅಷ್ಟೇ ಫೋರ್ತ್ ರೂಟ್ ಏಯ್ಟಿ ಒನ್ ಈಗ ಈ ಇನ್ನೂರ ಐವತ್ತಾರನ್ನು ಬಿಡಿಸ್ಕೊಳ್ಳೋಣ ಫೋರ್ತ್ ರೂಟ್ ನಾಲ್ಕರ ಗಾತ ನಾಲ್ಕು ಈಗ ಎಂಬತ್ತೊಂದು ಎಂಬತ್ತೊಂದು ಅಂದಾಗ ಎಂಟು ಒಂದು ಒಂಬತ್ತು ಮೂರರ ಮಗ್ಗಿಯಲ್ಲಿ ಹೋಗ್ತದೆ ಅದರಿಂದ ಮೂರರ ಮಗ್ಗೆಯಲ್ಲಿ ಹೋಗೋದರಿಂದ ಫಸ್ಟ್ ಇದನ್ನು ಟ್ರೈ ಮಾಡೋಣ ಮೂರು ಮೂರಲಿ ಒಂಬತ್ತು ಒಂಬತ್ತು ಮೂರಲಿ ಇಪ್ಪತ್ತ ಏಳು ಇಪ್ಪತ್ತೇಳು ಮೂರಲಿ ಎಂಬತ್ತ ಒಂದು ಡೆಫಿನೆಟ್ಲಿ ಎಂಬತ್ತೊಂದು ಈಸ್ ಈಕ್ವಲ್ ಟು ಮೂರು ಇಂಟು ಮೂರು ಎಂಟು ಮೂರು ಎಂಟು ಮೂರು ಅಂದರೆ ಮೂರರ ಗಾತ ನಾಲ್ಕಾಯಿತು ಇವಾಗ ಇದನ್ನೇನು ಬರಿಬೋದಪ್ಪ ಅಂದರೆ ಫೋರ್ತ್ ರೂಟ್ ಮೂರರ ಗಾತ ನಾಲ್ಕು ಫೋರ್ತ್ ಪವರ್ ಮತ್ತೆ ಫೋರ್ತ್ ರೂಟ್ ಕ್ಯಾನ್ಸಲ್ ಫೋರ್ತ್ ಪವರ್ ಫೋರ್ತ್ ರೂಟ್ ಕ್ಯಾನ್ಸಲ್ ನಮ್ಗೆ ಉತ್ತರ ಎಷ್ಟು ಬಂದಪ್ಪ ಅಂದ್ರೆ ನಾಲ್ಕು ಬಾಗಿಸು ಮೂರು ಈ ರೀತಿಯಾಗಿ ಭಿನ್ನರಾಶಿ ರೂಪದಲ್ಲಿ ಇರುವಂತಹ ಆಧಾರ ಸಂಖ್ಯೆನೂ ಸಹ ಭಿನ್ನರಾಶಿ ರೂಪ ಗಾತ ಸೂಚಿನೂ ಸಹ ಭಿನ್ನರಾಶಿ ರೂಪದಲ್ಲಿ ಅದು ಧನ ಸಂಖ್ಯೆ ಆದ್ರೂ ಋಣ ಸಂಖ್ಯೆ ಆದ್ರೂ ಅದನ್ನ ಈ ರೀತಿಯಾಗಿ ಬಿಡಿಸಬಹುದಾಗಿದೆ